यार वत्तडक्कू मणियदे नानु स्वइच्छेयिंद चुनावणा राजकीयक्के निवृत्ति हेळिद्देने एंदु बिजेपि हिरिय मुखंड केएस ईश्वरप्प हेळिद्रु। चुनावणा राजकीय निवृत्ति राष्ट्राध्यक्ष बीजेपी नड्डा पत्र बरद हिन्नेलेयल्लि माध्यम जो ईश्वरप्प मातनाडिदरु। कर्नाटक बीजेपी के पूर्ण बहुमत एल्लिवरेगू सिक्किल्ल, ई बारियू चुनावणेयल्लि बीजेपी के पूर्ण मत सिग्बेकु। बीजेपी सरकार अधिकार के बरलु लक्षांतर युवकरु केलस माड्ता इद्दारे। नानु मत्ते पक्ष संघटनेत्त होग्तेने, राज्यदल्लि पूर्ण बहुमत तरोदर जोतेगे 2024ರಲ್ಲಿ नरेंद्र मोदी अवरन्न गेलिसबेकु एंदु तिळिसिदरु। ई बारि नानु चुनावणेगे स्पर्धे माडोदिल्ल। ಏಪ್ರಿಲ್ 6 ಮತ್ತು 7 ರಂದು ರಾಜ್ಯದ ಚುನಾವಣಾ ಸಮಿತಿ ನಡೆಸಿದ ಸಭೆಯಲ್ಲಿ ಕೇಂದ್ರ ನಾಯಕರ ಬಳಿ ತಿಳಿಸಿದ್ದೆ। ಈ ವೇಳೆ ಅವರು ನೀವೇ ಸ್ಪರ್ಧೆ ಮಾಡಬೇಕು ಎಂದು ಹೇಳಿದ್ರು। ಈಗ ಅಧಿಕೃತವಾಗಿ ಜೆಪಿ ನಡ್ಡಾ ಅವರಿಗೆ ಪತ್ರ ಬರೆದು ನನ್ನ ನಿರ್ಧಾರ ತಿಳಿಸಿದ್ದೇನೆ ಅಂತ ಹೇಳಿದ್ರು। ಬೆಂಗಳೂರು ನಡೆದಂತ ರಾಜ್ಯ ಚುನಾವಣಾ ಸಮಿತಿಯ ಸಂದರ್ಭದಲ್ಲಿ ಎಲ್ಲ ಹಿರಿಯರ ಗಮನಕ್ಕೆ ನಾನು ತಂದೆ। ರಾಜ್ಯದ ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅದೇ ರೀತಿ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಎಲ್ಲರ ಗಮನಕ್ಕೂ ನಾನು ತಂದಿದ್ದೆ। ನನಗೆ ಈ ಸರಿ ಬೇಡ, ನನಗೆ ಸಂಘಟನೆ ಕೆಲಸ, ಸಮಾಜ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮಾತನ್ನ ನಾನು ಅವರತ್ರ ಪ್ರಸ್ತಾಪ ಮಾಡಿದ್ದೆ। ಆದರೆ ಅವರೆಲ್ಲರೂ ಕೂಡ ಅಲ್ಲೇನೆ ನನ್ನ ಮಾತಿಗೆ ಅವರು ಒಪ್ಪಿಗೆ ಕೊಡಲಿಲ್ಲ। ಆದರೆ ನಾನು ಯಾಕೋ ನನಗೆ ಸಮಾಧಾನ ಆಗಲಿಲ್ಲ। ಹಾಗಾಗಿ ಇವತ್ತು ಬೆಳಗ್ಗೆ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ಜಗತ್ ಪ್ರಕಾಶ್ ನಡ್ಡಾ ಜಿ ಅವರಿಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ದೇನೆ। ಶ್ರೀ ಜಗತ್ ಪ್ರಕಾಶ್ ನಡ್ಡಾ ಜಿ, ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ, ಮಾನ್ಯರೇ, ನಾನು ಸ್ವಇಚ್ಛೆಯಿಂದ ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗಲು ಬಯಸಿದ್ದೇನೆ। ಹಾಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಹೆಸರನ್ನು ಯಾವುದೇ ಕ್ಷೇತ್ರಕ್ಕೆ ಪರಿಗಣಿಸಬಾರದಾಗಿ ವಿನಂತಿ। ಕಳೆದ 40ಕ್ಕೂ ಹೆಚ್ಚು ವರ್ಷದ ರಾಜಕೀಯ ಜೀವನದಲ್ಲಿ ಬೂತ್ ಮಟ್ಟದಿಂದ ರಾಜ್ಯದ ಉಪಮುಖ್ಯಮಂತ್ರಿವರೆಗೆ ಗೌರವದ ಸ್ಥಾನಮಾನಗಳನ್ನು ನೀಡಿದ ಪಕ್ಷದ ಹಿರಿಯರಿಗೆ ನನ್ನ ಅನಂತ ಧನ್ಯವಾದಗಳು, ವಂದನೆಗಳೊಂದಿಗೆ ಅಂತ ಹೇಳಿ ನಾನು ಅವರಿಗೆ ಪತ್ರವನ್ನು ಕಳಿಸಿದ್ದೇನೆ। ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಸಂಘಟನೆ ಶಕ್ತಿ ತುಂಬಬೇಕು। ಏಕೆಂದರೆ ಒಮ್ಮೆನೂ ಕೂಡ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತ ಸರ್ಕಾರ ಬಂದಿಲ್ಲ। ಮಾನ್ಯ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆದರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು, ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು, ಬೊಮ್ಮಾಯಿ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ। ರಾಜ್ಯ ಜನ ಆಡಳಿತ ಮಾಡಿ ಅಂತ ಹೇಳಿದ್ದಾರೆ, ಆದರೆ ಪೂರ್ಣ ಬಹುಮತ ನಮಗೆ ಇವತ್ತಿನ ತನಕ ಕೊಟ್ಟಿಲ್ಲ। ಪಕ್ಷದ ಚಟುವಟಿಕೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪೂರ್ಣ ಬಹುಮತದ ಸರ್ಕಾರ ತರಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಚುನಾವಣೆಗೆ ಸ್ಪರ್ಧಿಸಬಾರದು ಅಂತ ತೀರ್ಮಾನ ಮಾಡಿ ಈ ಪತ್ರವನ್ನು ಬರೆದಿದ್ದೇನೆ। ತುಂಬ ಇಡೀ ರಾಜ್ಯದ ನನ್ನ ಕಾರ್ಯಕರ್ತರಿಗೆ ನಾನು ಈ ಸಂದರ್ಭ ಹೇಳಿದ ಇಷ್ಟನೇ, ನಾವೆಲ್ಲರೂ ಪ್ರಯತ್ನ ಮಾಡಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಪೂರ್ಣ ಪ್ರಮಾಣದ ಸರ್ಕಾರ ಇಲ್ಲಿ ತರಬೇಕು। ಅದೇ ರೀತಿ ಇದರ ಸ್ಫೂರ್ತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಪೂರ್ಣ ಬಹುಮತದ ಸರ್ಕಾರ ಬಿಜೆಪಿಗೆ ಬಂದಿದೆ ಅನ್ನಂತ ಪ್ರೇರಣೆ ಇಡೀ ದೇಶಕ್ಕೆ ಕೊಟ್ಟು ಇನ್ನೊಂದು ವರ್ಷಕ್ಕೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದೇಶ ಜನರದಲ್ಲಿ ಅಪೇಕ್ಷೆ ಇದೆ। ಆ ಅಪೇಕ್ಷೆಗೆ ನನ್ನ ಕಿಂಚಿತ್ ಸೇವೆ ಮಾಡಬೇಕು ಸಂಘಟನೆಗೆ ಅಂತ ಒಂದೇ ಉದ್ದೇಶದಿಂದ ನಾನು ಈ ಒಂದು ಪತ್ರವನ್ನು ಬರೆದು ಕಳಿಸಿದ್ದೇನೆ। ಅವರು ಕೇಂದ್ರ ನಾಯಕರು ಇದನ್ನು ಪರಿಗಣಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ। ಸಭೆಯಲ್ಲಿ ನಾನು ಹೇಳಿಲ್ಲ, ವೈಯಕ್ತಿಕವಾಗಿ ನಮ್ಮೆಲ್ಲ ಹಿರಿಯರ ಹತ್ರ ಮಾತಾಡಿದ್ದೆ ನಾನು। ನನಗೆ ಈ ಬಾರಿ ಚುನಾವಣೆ ಸ್ಪರ್ಧೆ ಮಾಡುವಂತ ಅವಶ್ಯಕತೆ ಇಲ್ಲ, ಹಾಗಾಗಿ ಈ ಒಂದು ನನ್ನ ಹೆಸರನ್ನು ಕೂಡ ಅಲ್ಲಿ ಕಳಿಸದೇ ಇರೋ ರೀತಿಯಲ್ಲಿ ಗಮನ ಹರಿಸಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದೆ। ಆದರೆ ಅನೇಕರು ಅದರಲ್ಲಿ ಬೇಡ, ನೀವು ವಿಚಾರಿಸಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳು ಕೂಡ ಹೇಳಿದ್ರು। ಆದರೆ ಈಗ ಚುನಾವಣೆಗೆ ಟಿಕೆಟ್ ಕೊಡಂತ ಅಂಶಗಳು ಕೂಡ ನಾನು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡಿದ್ದೇನೆ। ನನಗೂ ಜಗದೀಶ್ ಶೆಟ್ಟರ್ಗೂ ಮಾನ್ಯ ಅಮಿತ್ ಶಾ ಅವರಿಗಾಗಲೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ, ನೀವಿಬ್ಬರು ಇರಬೇಕು ಅನ್ನಂತ ಮಾತುಗಳು ಹೇಳಿದ್ದಾರೆ ಅಂತ ಟಿವಿಗಳಲ್ಲಿ ನೋಡಿದೆ ನಾನು। ಆದರೆ ನನಗೆ ಮನಸ್ಸು ಒಪ್ತಾ ಇಲ್ಲ। ಇದೊಂದೇ ಕಾರಣಕ್ಕೆ ನಾನು ಮಾನ್ಯ
राष्ट्रीय अध्यक्ष नड्डा पत्र बरदाकाने परगणस्तार विश्वास नन नो कार्यकर्त समावेश समालोचने यार गुत नन नानूल कार्यकर्त जो कार्यकर्तन राज्य समिति केंद्र समिति नन जवाबारी को चुनाव दृष्टिया इडी राज्य लक्षांतर कार्यकर्ता केस संघटने साकु शक्तिया बेदं सदर्भली नानू कूड़ा यह कार्यकर्ता सेरक इडी कर्नाटक राज्य चुनाव के पूर्ण बहुमत दिखली ईनू राज्य समिति नन केस को केंद्र चुनाव केंद्र समिति चुनाव को आलते कर्नाटक राज्य बीजेपी सरकार तंदे तरते विश्वास है पूर्ण बहुमत सरकार बरबू नमेलू आसे अद्ते विश्वास नन।